ಬೆಡ್ಕೆಆಳ್ನಲ್ಲಿ ವೀರಾಚಾರ್ಯ ಸಂಸ್ಥೆಯ ಚುನಾವಣೆಯನ್ನು ಅವಿರೋಧವಾಗಿ ನಡೆಸಲಾಯಿತು ಎಂದು ಸ್ಥಾಪಕ ಬಾಳಸಾಹೇಬ್ ಪಾಟೀಲ್ ಹೇಳಿದರು. ಬೆಡ್ಕೆಆಳ್ನ ವೀರ ಸೇವಾದಳ ಶಾಖೆಯ ಸಂಸ್ಥಾಪಕ ಬಾಳಸಾಹೇಬ್ ಪಾಟೀಲ್ ಶ್ರೀ ವೀರಾಚಾರ್ಯ ಅಲ್ಪಸಂಖ್ಯಾತ ಸ್ನೇಹಕ್ಕಾಗಿ 5 ವರ್ಷಗಳ ಚುನಾವಣೆ ವಿವಿಧ ಉದ್ದೇಶಗಳು ಸಹಕಾರಿ ಸಂಸ್ಥೆಯನ್ನು ಯಾವುದೇ ವಿರೋಧವಿಲ್ಲದೆ ನಡೆಸಲಾಗಿದೆ ಎಂದು ಮಾಹಿತಿ ನೀಡಿದರು. ಹೆಚ್ಚಿನ ಮಾಹಿತಿ ನೀಡಿದ ಅವರು ವೀರಾಚಾರ್ಯ ಬಾಬಾ ಸಾಹೇಬ್ ಕುಚ್ನೂರೆ ಅವರ ಆಶೀರ್ವಾದದೊಂದಿಗೆ ಈ ಸಂಸ್ಥೆ 2002 ನವೆಂಬರ್ನಲ್ಲಿ ಸಮಾಜದಲ್ಲಿ ಕಾರ್ಯರೂಪಕ್ಕೆ ಬಂದಿತು ಎಂದು ಹೇಳಿದರು. ಇದು 566 ಸದಸ್ಯರ ಬೆಂಬಲದೊಂದಿಗೆ 2017 ದಕ್ಷಿಣ ಭಾರತ ಜೈನ ಸಭಾ ಅವರಿಗೆ ಅತ್ಯುತ್ತಮ ಸಂಸ್ಥೆ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಕಳೆದ 18 ವರ್ಷಗಳಿಂದ ಸದಸ್ಯರು ನಮ್ಮನ್ನು ನಂಬುತ್ತಿದ್ದಾರೆ ಮತ್ತು ಯಾವುದೇ ವಿರೋಧವಿಲ್ಲದೆ ಚುನಾವಣೆಯನ್ನು ವಿರೋಧಿಸಲು ಸಂಘಟನೆಯೊಂದಿಗೆ ಸಹಕರಿಸುತ್ತಿದ್ದಾರೆ. 2021 2025 ಸಂಘಟನೆಯ ವಾರ್ಷಿಕ ಚುನಾವಣಾ ಪ್ರಕ್ರಿಯೆಯನ್ನು ಜನವರಿ 2 ಪ್ರಾರಂಭಿಸಲಾಯಿತು. ರಿಟರ್ನಿಂಗ್ ಅಧಿಕಾರಿ ಸತೀಶ್ ಮುಸಂಡಿ ಜನವರಿ 4 ಚುನಾವಣೆಯನ್ನು ಅವಿರೋಧವಾಗಿ ಘೋಷಿಸಿದರು. ಬಾಳಾಸಾಹೇಬ್ ಪಾಟೀಲ್, ಮಹಾವೀರ್ ಹಿರೇಕುಡೆ, ಸಂಜಯ್ ಅಲ್ಗುರೆ, ಸಂಜಯ್ ಪಾಟೀಲ್, ಮಹೇಂದ್ರ ಪಾಟೀಲ್, ಪ್ರಕಾಶ್ ತಾರ್ದಾಳೆ, ಅಜಿತ್ ಪಾಟೀಲ್, ಸಿದ್ಗೌಡ ಕೇಸ್ತೆ, ಉತ್ತಮ್ ಸಮಗೆ, ಸಂಜಯ್ ಮಗ್ದುಂ, ಅಭಯ್ ಕುಮಾರ್ ಭಾಗಾಜೆ, ಮಹಾವೀರ್ ಧನಪ್ಗೋಳ್, ಉತ್ತಮ್ ಹೆಬ್ಬಾಳೆ, ಸುನಿತಾ ಧನಪ್ಗೋಳ್ ಮತ್ತು ಸವಿತಾ ಪಾಟೀಲ್, ಸಲಹಾ ಸಮಿತಿಯ ಸದಸ್ಯರನ್ನಾಗಿ ರವಿರಾಜ್ ಪಾಟೀಲ್ ಹಾಗೂ ನಿತಿನ್ ವನಕುಂದ್ರೆ ಇವರನ್ನು ಆಯ್ಕೆ ಮಾಡಲಾಯಿತು. ಒಟ್ಟು 5 ಹೊಸ ಯುವಕರಿಗೆ ಈ ಬಾರಿ ನಿರ್ದೇಶಕರಾಗಲು ಅವಕಾಶ ನೀಡಲಾಗಿದೆ. ಈಗ 5 ವರ್ಷ ಸ್ಪೀಡ್ ಸಭಾ ಐತಿ, ಇವರೆಲ್ಲ ಸಂಚಾಲಕ ಮಂಡಳಿ ಐತಿ. ಮತ್ತಿಲ್ದಕ್ಕೆ ಈಗ ಹೊಸದಾಗಿ ಇಲ್ದಕ್ಕೆ ಅಧ್ಯಕ್ಷತ್ತ ಮಹಾವೀರ್ ರಾವ್ ಸಾಹೇಬ್ ಹಿರೇಕುಡೆ ಹೋದ ಸಲ ಇದ್ರೆ ಅವರೇ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅಂತ ಇರ್ಲತ್ತೆ. ಎಲ್ಲ ಸಂಚಾಲಕ ಮಂಡಳಿ ಒಪ್ಪಿಗೆ ಪಟ್ಟದ ಕಾರಣದಿಂದ ಅವ್ರು 2 ಅರಜುಗಳದ ಕಾರಣದಿಂದ ಅದು ಇಲ್ಲದಕ್ಕೆ ಭಿನ್ನ ವಿರೋಧ ಆಯಿತು. ಒಂದು ಅಧ್ಯಕ್ಷ ಸ್ಥಾನಕ್ಕೆ ಇದ್ರಕ್ಕೆ ಮಹಾವೀರ್ ರಾವ್ ಸಾಹೇಬ್ ಹಿರೇಕುಡೆ ಅತ್ತ, ಅದೇ ಪ್ರಕಾರ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಸಂಜಯ್ ಧರ್ಪಾಲ್ ಅಲ್ಗುರಿ ಅತ್ತ. ಇವ್ರ 2 ಜನ ಅರ್ಜು ಬಂದಿದ್ದು ಅವರು ಇಲ್ಲಕ್ಕೆ ಭಿನ್ನ ವಿರೋಧ ಆಗಿದ್ದಕ್ಕಾಗಿ ಅವ್ರಿಗೆ ಭಿನ್ನ ಆಗಲಿಕ್ಕೆ ಎಲ್ಲ ಸಂಚಾಲಕ ಮಂಡಳಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಅದೇ ಪ್ರಕಾರ ಈ ವರ್ಷ ಹೋದ ಸಲ ಇದ್ದಿನವ್ರು 11 ಜನ ಇದ್ದು, ಅದರಲ್ಲದೆ ಈ ಸಲ ಇದಕ್ಕೆ ಒಂದು 5 ಜನರನ್ನ ಹೊಸದಾಗಿ, ಅದರಲ್ಲಿ ವಿಶೇಷವಾಗಿ ಹೊಸದಾಗಿ ಅಂದರೆ 3 ಜನ ತೊಗೊತು, 2 ಜನ ಸಲಹಾಗಾರದಾಗ ಇದ್ದಿನವ್ರು ನಿಲ್ಕ ಮೇಲುಗಡೆ ತೊಗೊತು. ಒಂದು ಇಲ್ದ್ರಕ್ಕೆ ಸಂಜಯ್ ಬಾಳಸಾಹೇಬ್ ಮಗ್ದುಮ, ಉತ್ತಮ್ ಅಪ್ಪ ಸಾಹೇಬ್ ಸಮಗೆ, ಉತ್ತಮ್ ಶ್ರೀಕಾಂತ್ ಹೆಬ್ಬಾಳೆ, ಮಹಾವೀರ್ ಧನಪೋಳ್, ಅದೇ ಪ್ರಕಾರ ಶ್ರೀ ಅಭಯ್ ಕುಮಾರ್ ಭಾಗಾಜೆ. ಇವ್ರದಕ್ಕೆ 5 ಜನರು ನಿಲ್ಕನವ್ರ ಈ ಸಲ ಇಲ್ದ್ರಕ್ಕೆ 5 ವರ್ಷ ಸಲುವಾಗಿ ಇಲ್ದ್ರಕ್ಕೆ ಅವ್ರನ್ನ ಹೊಸದಾಗಿ ತೊಗೊಂಡೈತಿ. ಈ ಪ್ರಕಾರ ಇದಾಯಿತು. ಎಲ್ಲ ಭಿನ್ನ ವಿರೋಧ ಆಗಿದ್ದ ಕಾರಣದಿಂದ ಇಲ್ದ್ರಕ್ಕೆ ನೂತನವಾಗಿ ಆದಂಥ ಆಯ್ಕೆ ಆದಂಥ ಸದಸ್ಯರ ಹೆಸರುಗಳು ಹೇಳ್ತೇನೆ. ಮೊಟ್ಟ ಮೊದಲವಾಗಿ ಮಹಾವೀರ್ ರಾವ್ ಸಾಹೇಬ್ ಹಿರೇಕುಡೆ, ಸಂಜಯ್ ಧನಪಾಲ್ ಅಲ್ಗುರೆ, ಬಾಳಾಸಾಹೇಬ್ ಬಾಬಾ ಸಾಹೇಬ್ ಪಾಟೀಲ್, ಸಂಜಯ್ ಅಪ್ಪ ಸಾಹೇಬ್ ಪಾಟೀಲ್, ಮಹೇಂದ್ರ ಅಪ್ಪ ಸಾಹೇಬ್ ಪಾಟೀಲ್, ಪ್ರಕಾಶ್ ಜಿನ್ನಪ್ಪ ತಾರ್ದಾಳೆ, ಅಜಿತ್ ನಾವಿರಾಜ್ ಪಾಟೀಲ್, ಸಿದ್ಗೊಂಡ ಅಣ್ಣಪ್ಪ ಕೆಸ್ತೆ, ಉತ್ತಮ್ ಅಪ್ಪ ಸಾಹೇಬ್ ಸಮಗೆ, ಸಂಜಯ್ ಬಾಳಾಸಾಹೇಬ್ ಮಗ್ದುಮ್, ಅಭಯ್ ಕುಮಾರ್ ಅಣ್ಣಪ್ಪ ಭಾಗಾಜೆ, ಮಹಾವೀರ್ ಆದಗೊಂಡ ಧನಪಗೋಳ್, ಉತ್ತಮ್ ಶ್ರೀಕಾಂತ್ ಹೆಬ್ಬಾಳೆ, ಸುನಿತಾ ಅಜಿತ್ ಧನಪಗೋಳ್, ಸವಿತಾ ಪದ್ಮಕರ್ ಪಾಟೀಲ್. ಈ ಪ್ರಕಾರವಾಗಿ ಇಲ್ಲಿಕ ಸಂಚಾಲಕ ಮಂಡಳಿ ಇದಾಯಿತು. ಅದೇ ಪ್ರಕಾರ ಇಲ್ಲಿಕ ಸಲಹಾ ಸಮಿತಿ ಸದಸ್ಯರತ್ತ ನಿತಿನ್ ಕುಬೇರ್ ವನಕುದ್ರೆ ಮತ್ತು ಅಡ್ವೊಕೇಟ್ ರವಿರಾಜ್ ಚಂದ್ರಕಾಂತ್ ಪಾಟೀಲ. ವೀರಾಚಾರ್ಯ ಅಲ್ಪಸಂಖ್ಯಾತರ ಸೌಹಾರ್ದ ಸಹಕಾರಿ ಪಂಚವಾರ್ಷಿಕ ಇಲೆಕ್ಷನ್ ಇದ್ರಕ್ಕೆ 2 ಜನವರಿ 2021 ಅರ್ಜು ತುಂಬ ಲಾಸ್ಟ್ ಡೇಟ್ ಇತ್ತು. ಆ ದಿವಸ ತಕ್ಕ ನಮ್ಮ ಸದಸ್ಯರವ ನಮ್ಮ ಸಂಸ್ಥೆಯ ಸದಸ್ಯರ ಹೆಚ್ಚಿಗೆ ಯಾರು ತುಂಬಲ್ದ 15 ಅರ್ಜು ಇತ್ತು. 15 ಅರ್ಜು ಇದ್ದ ಕಾರಣದಿಂದ ಬೇರೆದವ್ರು ಭಿನ್ನ ವಿರೋಧ ಆಯಿತು. ಮತ್ತು 4 ಜನವರಿ 2001 ನಮ್ಮ ಈ ಇಲೆಕ್ಷನ್ ಅಧಿಕಾರಿಗಳಿಗೆ ಭಿನ್ನ ವಿರೋಧ ಅಂತ ಘೋಷಿತ ಮಾಡಿದ್ರು. ಅದಾದ ಮ್ಯಾಗ 12 ಜನವರಿ 12 ಇದ್ರಕ್ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ನಮ್ಮ ಸಂಚಾಲಕ ಮಂಡಳಿಯವರು ನಿಯುಕ್ತಿ ಮಾಡಿದರು. ಅದಕ್ಕೂ ಇಲ್ದ್ರಕ್ಕೆ ಬೇರೆಯವ್ರದ್ದು ಯಾರ್ದೂ ಅರ್ಜು ಬರಲಿಲ್ಲ. ಅದ್ರ ಸಲುವಾಗಿ ಇದ್ರಕ್ಕೆ ನಾ ಎಲ್ಲ ಸಂಚಾಲಕ ಮಂಡಳಿಯವ್ರದ್ದು ಇಲ್ಕ ಅಭಿನಂದನೆ ಮಾಡ್ತೇನೆ. ಮತ್ತು ನಮ್ಮ ಸಂಸ್ಥೆಯ ಸದಸ್ಯರದ್ದು ಎಲ್ಲ ಇಲ್ಕ ನಾನು ಇಲ್ಕ ಅವರು ಇಲ್ದಿರ್ಕ ನಾವು ನಮ್ಮ ಸಂಸ್ಥೆ ಮ್ಯಾಗ ಅಥವಾ ನಮ್ಮ ಇರುವಂಥ ಹಳೆಯ ಸಂಚಾಲಕ ಮಂಡಳ ಮ್ಯಾಗ ವಿಶ್ವಾಸ ಇಟ್ಟಿಲ್ದಿರ್ಕ ಬೇರೆಯವರು ಯಾರೂ ಅರ್ಜು ತುಂಬಲಿಲ್ಲ. ಅದಕ್ಕೂ ಇಲ್ಕ ನಾನು ಎಲ್ಲ ನಮ್ಮ ಸದಸ್ಯರು ವೀರಾಚಾರ್ಯ ಸೌಹಾರ್ದ ಸಹಕಾರಿಯ ಸದಸ್ಯರದಿಲ್ಕ ನಾ ಮತ್ತೊಮ್ಮೆ ಇಲ್ದಿಕ್ಕೆ ಮನಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.